ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ವ್ಲಾಗನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಗೋರಿಸಿ ರಂಗೋಲಿನ ಹಾಕಿದ್ದೀನಿ. ಸೊ ಇದು ಡೈಲಿ ರುಟೀನು, ಎಲ್ಲರ ಮನೇಲೂ ಇರೋಂಥದ್ದೇ. ನಮ್ಮ ಮನೆಯಲ್ಲೂ ಸೇಮ್ ರುಟೀನೇ. ಸೊ ಇದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ನಾರ್ಮಲ್ ಬ್ಲಾಗ್ಸಲ್ಲಿ, ಡೈಲಿ ಬ್ಲಾಗ್ಸಲ್ಲಿ ನೀವೆಲ್ಲ ನೋಡೇ ಇರ್ತೀರ ಅಲ್ವಾ? ಸೊ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ತುಂಬ ಖುಷಿಯಾಗತ್ತಲ್ವ ಮನೆ ಮುಂದೆ ನೀಟಾಗಿ ಈ ರೀತಿ ಚೆನ್ನಾಗಿ ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ. ಹಾಗೆಯೇ ಹೀಟ್ರ್ ಕೂಡ ಹಾಕಿದ್ದೀನಿ ಸ್ನಾನ ಮಾಡೋದಕ್ಕೆ. ಸೊ ಇನ್ನೂ ಮಕ್ಕಳನ್ನ ಎಬ್ಬರಿಸ್ಬೇಕು, ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು. ಅವರಿಬ್ಬರಿಗೂ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ಕೊಟ್ಟು ಆಮೇಲೆ ನಿಧಾನಕ್ಕೆ ನಾನು ಮಾಡ್ಕೊಳ್ಳೋಣ ಅಂತ. ಹಾಗೆಯೇ ಈ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮನಿ ಪ್ಲ್ಯಾಂಟು. ಹಾಗೇ ಹೊಸಲು ನೋಡಿದ ತಕ್ಷಣವೇ ಒಂದು ರೀತಿ ಅಟ್ರ್ಯಾಕ್ಟ್ ಆಗುತ್ತಲ್ವಾ? ಈ ರೀತಿ ಹೊಸಲನ್ನ ಇದು ನಾನೇ ಪೇಂಟ್ ಮಾಡಿದ್ದು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಟೈಮಲ್ಲಿ ಈ ರೀತಿ ಪೇಂಟನ್ನು ಮಾಡಿದ್ದೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ತುಂಬ ಹಿಂದೆನೇ ಹೇಳಿದ್ದೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಫೈನಲಿ ರೇಷನ್ ಕಾರ್ಡ್ ಬಂದಿದೆ. ಆಲ್ಮೋಸ್ಟ್ 1 ಇಯರ್ ಆಯಿತು. ನಾವು ಲಾಸ್ಟ್ ಇಯರು ಜನ್ವರಿಯಲ್ಲಿ ನಾವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದು, ಇವಾಗ ಬಂದಿದೆ, ಫೆಬ್ರವರಿಯಲ್ಲಿ ಬಂದಿದೆ. ರೇಷನ್ ಕೂಡ ಈ ತಿಂಗಳಿಂದಲೇ ತೊಗೋತಾ ಇದ್ದೀವಿ. ಅಲ್ಲಿ 3 ಅಂತ ಇದೆ ಅಲ್ವಾ, ಆ್ಯಕ್ಚುಲಿ 3 ಮೆಂಬರ್ಸ್ಗೇ ಕೊಟ್ಟಿರೋದು. ವಿನಯ್ ಹೆಸರು ಸೇರಿಸಲಿಲ್ಲ, ಯಾಕಂದರೆ ಅವಾಗ ಅವನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದು. ಆಮೇಲೆ ಅವ್ನು ದೊಡ್ಡವನಾದಮೇಲೆ ತಂಬೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ, ಅದನ್ನು ಅಪ್ಡೇಟ್ ಮಾಡಿಸಿರಲಿಲ್ಲ. ನಾವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ಅವರು ಹೇಳಿದ್ರು ನೀವು ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ, ಅಪ್ಡೇಟ್ ಮಾಡಿಸಿ ಆಮೇಲೆ ರೇಷನ್ ಕಾರ್ಡ್ ಮಾಡಿಸ್ತೀವಿ ಅಂದರೆ ಇಲ್ಲ ಫಸ್ಟು ರೇಷನ್ ಕಾರ್ಡ್ ಅಪ್ಲೈ ಮಾಡಿಬಿಡಿ. ರೇಷನ್ ಕಾರ್ಡ್ ಬಂದಮೇಲೆ ನೀವು ಬೇಕಿದ್ರೆ ಬ್ಯಾಂಗ್ಳೂರು ಮನೆಲ್ಲೋ ಗ್ರಾಮವನ್ನೆಲ್ಲೋ ಹೋಗಿ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು ಹೆಸರನ್ನ. ಫಸ್ಟು ರೇಷನ್ ಕಾರ್ಡ್ ಬರಬೇಕಲ್ವಾ ಅಂತೆಲ್ಲ ಹೇಳಿದ್ರು. ಸೊ ನಾವು ಕೂಡ ಸರಿ ಆಯಿತು ಮಾಡಿಸ್ಬಿಡೋಣ ಅಂತ ಹೇಳಿ 3 ಜನಕ್ಕೆ ಅಷ್ಟೇ ಅವಾಗ ರೇಷನ್ ಕಾರ್ಡನ್ನ ಮಾಡಿಸಿದ್ವಿ. ಈಗ 3 ಜನಕ್ಕೆ 15 ಕೆಜಿ ಅಕ್ಕಿನ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು, ಯಾಕೆಂದರೆ ಇಷ್ಟು ದಿನ ಸಿಗದೇ ಇರೋಂಥದ್ದೇನೋ ಒಂದು ಸಿಕ್ಕಿದ್ದಾರೆ. ಯಾವಾಗಲೂ ನಾವು ರೇಷನ್ ಅಕ್ಕಿಗೆ ಎಷ್ಟೆಲ್ಲ ಒದ್ದಾಡ್ತಿದ್ದೆ ಗೊತ್ತಾ? ಅಮ್ಮನ ಮನೆಗೆ ಹೋದಾಗ ಅಲ್ಲೊಂದು ಸ್ವಲ್ಪ ತೊಗೊಂಬರ್ತಿದ್ದೆ, ಇಲ್ಲಾಂದರೆ ಆಮೇಲೆ ಕ್ರಮೇಣ ಅದು ಕಡಿಮೆ ಆಗೋಯಿತು. ಅಲ್ಲಿ ಒಂದು 3 ಕೆಜಿ 4 ಕೆಜಿ ಅಷ್ಟೇ ಕೊಡ್ತಾಯಿದ್ರು ಊರಲ್ಲಿ ಕೂಡ. ನಾನು ಹಾಗನ್ಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟೆ. ಸರಿ ಆಯ್ತು ಅಂತ ಅಂಗಡಿಯಲ್ಲೇ ತೊಗೊಳ್ತಾ ಇದ್ದೆ ಇಡ್ಲಿ ದೋಸೆಗೆಲ್ಲ ನಾನು. ಬಟ್ ಫೈನಲಿ ಇವಾಗ ನಮಗೇನೆ ಬಂದಿರೋದು ಖುಷಿಯಾಗ್ತಿದೆ. ಇವಾಗ ಇಡ್ಲಿ ದೋಸೆಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವೇ ಮಾಡ್ಕೋಬೋದು. ಹಾಗೆಯೇ ಇದರಲ್ಲಿ ಅಡುಗೆಗಳು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇದೆ ಅಕ್ಕಿ. ಇದನ್ನು ಡೈರೆಕ್ಟಾಗಿ ಹಾಗೆ ಚೀಲ ಓಪನ್ ಮಾಡಿಬಿಟ್ಟು ಅದು ಅದೇ ಥರನೇ ಹಾಕಿದ್ರು. ಬಟ್ ಇವೊಂದು ಇದರಲ್ಲಿ ಸ್ವಲ್ಪ ಕಲ್ಲು ಎಲ್ಲನೂ ಇದೆ, ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನು ಕ್ಲೀನ್ ಮಾಡಿಲ್ಲ, ಬಟ್ ಅಟ್ ಟೈಮ್ಗೆ ಒಂದೇ ಸಲ ಕ್ಲೀನ್ ಮಾಡೋದಿಲ್ಲ. ಯಾವಾಗ ಯಾವಾಗ ಅಡುಗೆಗೆ ಯೂಸ್ ಮಾಡ್ತೀನೋ ಆವಾಗ ಆವಾಗಿಂದ ಅವಾಗ ಕ್ಲೀನ್ ಮಾಡಿಬಿಟ್ಟು ಹಾಗೆಯೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕ್ಕಿ ಅಂತೂ ಚೆನ್ನಾಗಿದೆ. ಸ್ವಲ್ಪ ಈ ಏನು ಹೇಳ್ತಾರೆ ಈ ಪ್ಲಾಸ್ಟಿಕ್ ಅಕ್ಕಿ ಕೂಡ ಆ್ಯಡ್ ಆಗಿದೆ, ಯಾಕಂದರೆ ಅದು ವಾಶ್ ಮಾಡಬೇಕಾದ್ರೆ ಮೇಲೆಲ್ಲ ತೇಲ್ಕೊಂಡು ಬರುತ್ತೆ ಒಂದು ಸ್ವಲ್ಪ ಅಕ್ಕಿ. ಬಟ್ ಏನು ಮಾಡೋದು, ನಮ್ಮ ವ್ಯವಸ್ಥೆನೇ ಹಂಗಿದೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೋಬೇಕಷ್ಟೇನೆ. ಸೊ ಈಗ ಇದರಲ್ಲಿ ಇವತ್ತೇನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಇವತ್ತೇನಾದರೂ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇದರಲ್ಲಿ ಬಿಸಿಬೇಳೆ ಭಾತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಬಿಸಿಬೇಳೆ ಭಾತ್ ಪೊಂಗಲ್ ಟ್ರೈ ಮಾಡಿರಲಿಲ್ಲ ಇದರಲ್ಲಿ. ಬಟ್ ಅದು ಬಿಟ್ಟರೆ ರಸ ಅನ್ನಕ್ಕೆ ಮತ್ತು ಸಾಂಬಾರು, ತಿಳಿಸಾರು ಇದಕ್ಕೆಲ್ಲನೂ, ಚಿಕನ್ ಸಾಂಬಾರು ಇದೆಲ್ಲ ಮಾಡಿದಾಗ ಈ ಅಕ್ಕಿಯಲ್ಲಿ ಅನ್ನ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರ್ತಿತ್ತು. ಬಟ್ ಇವತ್ತು ನೋಡೋಣ, ಬೇರೆ ಏನಾದರೂ ಟ್ರೈ ಮಾಡೋಣ ಸ್ವಲ್ಪ ಅಂತ ಅಂದ್ಕೊಂಡು ಪೊಂಗಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇದಕ್ಕೆ ಆಲ್ರೆಡಿ ನಾನು ಬೆಳಗ್ಗೆ ಚಟ್ನಿಗೆ ಕೂಡ ಮಾಡಿದ್ದೆ. ಸೊ ಚಟ್ನಿಗೇ ಪೊಂಗಲ್ ಆಗುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಕೊಂಡು ನೈಟಿಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಈಗ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ. ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಮನಸ್ಸಿರೋರು ಅಪ್ಲೈ, ಇನ್ನೂ ಯಾರೂ ರೇಷನ್ ಕಾರ್ಡ್ ಅಪ್ಲೈನೇ ಮಾಡಿಲ್ಲ, ನಾವು ತೊಗೋಬೇಕು ಅನ್ನೋರು,
ಬ್ಯಾಂಗ್ಳೂರ್ವನ್ನು ಅಥವಾ ಗ್ರಾಮವನ್ನು. ಸೊ ಎಲ್ಲ ಏರಿಯಾಗಳಲ್ಲೂ ಇದ್ದೇ ಇರುತ್ತೆ. ಇವಾಗ ಬ್ಯಾಂಗ್ಳೂರ್ವನ್ನಂತೂ ಪ್ರತಿಯೊಂದು ಏರಿಯಾಗೂ ಒಂದೊಂದು ಇದ್ದೇ ಇರುತ್ತೆ, ಗ್ರಾಮವನ್ನು ಆಯಾ ಏರಿಯಾಗೆ ಒಂದೊಂದು ಇರುತ್ತೆ. ಹೋಗಿ ಅಲ್ಲಿ ವಿಚಾರಿಸ್ಬಿಟ್ಟು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು, ಹಾಗೆಯೇ ಆಧಾರ್ ಕಾರ್ಡು, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಹೋಗಬೇಕಾಗುತ್ತೆ. ಅಷ್ಟು ಜನನೂ ಹೋಗಿಬಿಟ್ಟು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಬರುತ್ತೆ. ಅದು 1 ಇಯರ್ ಆದರೂ ಆಗ್ಬೋದು, 2 ಇಯರ್ ಆದರೂ ಆಗ್ಬೋದು, ಬಟ್ ರೇಷನ್ ಕಾರ್ಡ್ ಅಂತೂ ಬರುತ್ತೆ. ಅಪ್ಲೈ ಮಾಡೋದು ಮಾಡಿ, ಇನ್ನೂ ಸ್ವಲ್ಪ ಬೇಗ ಬೇಕು ಅಂತಂದರೆ ಕೊಡ್ತಾರೆ, ಅಲ್ಲೇ ಕೇಳಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನೇ ಕೇಳಿದ್ರೆ ಅವ್ರು ಹೇಳ್ತಾರೆ ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಿ, ಅಲ್ಲಿ ಅಪ್ಲೈ ಮಾಡೋದಾ ಇಲ್ಲಾಂದರೆ ಇಲ್ಲೇ ಅಪ್ಲೈ ಮಾಡಬೇಕಾ ಏನು ಎಲ್ಲ ಅಂತ ನೀವು ಹೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಸೊ ಇವಾಗ ಎಲ್ಲ ಕಡೆ ಗ್ರಾಮವನ್ನು ಮತ್ತು ಬ್ಯಾಂಗ್ಳೂರ್ವನ್ನು ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಹೊತ್ತು ರಶ್ ಇರುತ್ತೆ, ನೋಡಿಕೊಂಡು ನಾವು ಕೂಡ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಇದರಲ್ಲಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ಪೊಂಗಲ್ ತುಂಬ ಸಿಂಪಲ್ಲಾಗಿರುತ್ತೆ, ಬೇಗನೂ ಆಗುತ್ತಲ್ಲ. ಇದರಲ್ಲಿ ಒಂದು 200 ಗ್ರಾಮ್ಸ್ 250 ಗ್ರಾಮ್ಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೆ. ಹಾಗೆಯೇ ಅದರಲ್ಲಿ ಅರ್ಧ ನಾನೊಂದು ಲೋಟ ಇಟ್ಕೊಂಡಿದ್ದೀನಿ, ಅದು 250 ಗ್ರಾಮ್ಸ್ ಬರುತ್ತೆ. ಅದರಲ್ಲಿ ಒಂದು ಅರ್ಧ ಹೆಸರುಬೇಳೆ ಹಾಕ್ಕೊಂಡಿದ್ದೆ. ಸೊ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಟಿರೋದು ಅಷ್ಟೇ. ಸಾಸಿವೆ, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಇಷ್ಟೇ ಒಗ್ಗರಣೆ ಕೊಟ್ಟಿರೋದು. ಒಗ್ಗರಣೆ ಕೊಟ್ಬಿಟ್ಟು ನೀರೊಂದು ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಅನ್ನ ತುಂಬ ಚೆನ್ನಾಗಾಗುತ್ತೆ. ಸೊ ಪೊಂಗಲ್ಲು ಮತ್ತು ಬಿಸಿಬೇಳೆಬಾತ್ಗೆಲ್ಲ ಒಂದೋಟ ಹಾಕಿದ್ರೇ ಸಾಕು, ತುಂಬ ಜಾಸ್ತಿ ಆಗುತ್ತೆ. ಬಟ್ 4 ಜನ ಇದ್ದೀವಿ ಅಂದಾಗ ಒಂದೋಟ ಸಾಕಾಗುತ್ತೆ, 4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ, ಪರ್ಫೆಕ್ಟಾಗಿದೆ, ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತಲ್ವ. ಈ ರೀತಿ ಗಂಜಿ ಗಂಜಿಯಾಗಿ ಮಾಡಿಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಈ ರೀತಿ ರೇಷನ್ನ ಕೇಳಿ ಮಾಡ್ಕೊಂಡು ತಿನ್ನೋದು ಇಷ್ಟನಾ ಅನ್ನೋದ ಕಮೆಂಟ್ ಮಾಡಿ. ಸೊ ಈ ತಿಂಗಳಿಂದನೇ ನಾವು ಕೂಡ ರೇಷನ್ ತಗೋತಾ ಇದ್ದೀವಿ. ಇನ್ನು ಅದೇನೋ ಸಬ್ಸಿಡಿ ಎಲ್ಲ ಬರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡಬೇಕು, ನೋಡೋಣ ನಿಧಾನಕ್ಕೆ ಅಪ್ಲೈ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್, ಒಂದು ತುಂಬಾ ಸಿಂಪಲ್ ಆದಂಥ ವ್ಲಾಗು. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಆ ಒಂದು ಸ್ವಲ್ಪ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ, ಅದಕ್ಕೆಲ್ಲ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಆನ್ಸರ್ನ ಮಾಡ್ತೀನಿ. ಸೊ ಇವಾಗ ನಾವು ಕೂಡ ಹೋಗ್ಬಿಟ್ಟು ಚೆನ್ನಾಗಿ ಊಟನ ಮಾಡ್ತೀವಿ, ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಫ್ರೆಂಡ್ಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್.